ನರೇಂದ್ರ ಮೋದಿಯವರು ಬರೀ ಸುಳ್ಳುಗಳು ಹೇಳ್ಕೊಂಡು ಜನರನ್ನ ದಾರಿ ತಪ್ಪಿಸಿ ಈಗ ಹೇಳ್ತಾರೆ ಯಾರು ಕೂಡ ಪ್ರಧಾನಮಂತ್ರಿ ಆಗ್ತಕ್ಕಂಥವರು ಇಂಡಿಯಾದಲ್ಲಿ ಇಲ್ಲ, ಕಾಂಗ್ರೆಸ್ನಲ್ಲಿ ಇಲ್ಲ. ಈ ದೇಶದಲ್ಲಿ 55 ವರ್ಷಗಳ ಕಾಲ ದೇಶ ಆಳಿತಕ್ಕಂಥ ಕಾಂಗ್ರೆಸ್ ಪಕ್ಷ ಇದರಲ್ಲಿ ಲೀಡರ್ ಇಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಅತ್ಯಂತ ಕೆಟ್ಟ ಸುಳ್ಳು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಲ್ಲಿಕಾರ್ಜುನ ಖರ್ಗೆಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಎಐಸಿಸಿ ಅಧ್ಯಕ್ಷರು, ಅವರು ನರೇಂದ್ರ ಮೋದಿ ಅವರಿಗಿಂತ ಯಾವ ಇದರಲ್ಲಿ ಕಡಿಮೆ ಇದ್ದಾರೆ? ರಾಹುಲ್ ಗಾಂಧಿ ಅವರು ಯಾವ ಇದರಲ್ಲಿ ಕಡಿಮೆ ಇದ್ದಾರೆ? ನಮ್ಮಲ್ಲಿ ಲೀಡರ್ಗಳು ಜಾಸ್ತಿ ಇದ್ದಾರೆ, ಬಿಜೆಪಿನಲ್ಲಿ ಲೀಡರ್ಗಳೇ ಇಲ್ಲ, ಪ್ರಧಾನಮಂತ್ರಿ ಆಗ್ತಕ್ಕಂಥವರೇ ಇಲ್ಲ. ಇದನ್ನ ಇವತ್ತು ಸುಳ್ಳು ಹೇಳ್ಕೊಂಡು ಇಡೀ ದೇಶ ತುಂಬೆಲ್ಲ ಓಡಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಯಾರು ಲೀಡರ್ಗಳಿಲ್ಲ. ಒಂದು ವೇಳೆ ಪ್ರಧಾನಮಂತ್ರಿ ಆಗ್ಬಿಟ್ರೆ 2-3 ಜನ ಪ್ರಧಾನಮಂತ್ರಿಗಳು ಬದಲಾವಣೆ ಹಾಕ್ತಾರೆ. ಇದೆಲ್ಲವೂ ಕೂಡ ಸುಳ್ಳು. ನಾನು ಹೇಳ್ತೀನಿ, 2006-08 ಕರ್ನಾಟಕದಲ್ಲಿ ಅಧಿಕಾರದಲ್ಲಿತ್ತು ಬಿಜೆಪಿ. ಎಷ್ಟು ಜನ ಮುಖ್ಯಮಂತ್ರಿಗಳಾದರು? ಯಡಿಯೂರಪ್ಪ, ಸದಾನಂದ ಗೌಡ, ಜಗದೀಶ್ ಶೆಟ್ಟರ್. ನಾನು ನಮ್ಮ ಪಕ್ಷ 2013-18 ಇತ್ತು. ಎಷ್ಟು ಜನ ಮುಖ್ಯಮಂತ್ರಿ ಆಗಿದ್ರು? ನಾವು ಒಬ್ಬನೇ. 5 ವರ್ಷ, 5 ವರ್ಷ ದೇವರಾಜ ಅರಸಿನವರ ನಂತರ 5 ವರ್ಷ ತುಂಬಿಸಿದಂತ ಯಾರಾದರೂ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ. ಇದನ್ನ ಸುಳ್ಳು ಹೇಳ್ಕೊಂಡು ನರೇಂದ್ರ ಮೋದಿ ಅವರು ತಿರುಗಾಡ್ತಾ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ ಮೇಲೆ ಎಐಸಿಸಿ ಅವರು ಕೂಡ 5 ಗ್ಯಾರಂಟಿಗಳನ್ನ ಜಾರಿ ಮಾಡ್ತೀವಿ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆಯವರು, ರಾಹುಲ್ ಗಾಂಧಿಯವರು ಇಬ್ರು ಕೂಡ ಸೈನ್ ಮಾಡಿದ್ದಾರೆ. ಸೈನ್ ಮಾಡಿ ಕಾರ್ಡ್ಗಳನ್ನೆಲ್ಲ ಹಂಚತಕ್ಕಂತ ಕೆಲಸವನ್ನ ಮಾಡಿದ್ದಾರೆ. ಗ್ಯಾರಂಟಿ ಕಾರ್ಡ್ಗಳು ಅವರು ಅಧಿಕಾರಕ್ಕೆ ಬಂದ್ರೆ, ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ವರ್ಷಕ್ಕೆ ಒಂದು ಬಡ ಕುಟುಂಬದ ಮಹಿಳೆಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 1 ಲಕ್ಷ. ತಾಯಂದ್ರೆ ಕೇಳಬೇಕು ಈ ಕಡೆ, ನಿಮಗೆ 1 ಲಕ್ಷ ರೂಪಾಯಿ.